Yeah, Amitabh Bachchan is also leading in the performance. Like, seriously, Nandanto being coming in the weekdays also, I felt really awesome. Being a working woman, I was feeling very hectic. But of course, watching the movie, I was like really thrilled. Yeah, it was so great. Thank you. ಮತ್ತೆ ಮಹಾಭಾರತ ಹೆಡ್ಫೋನ್ ತೋರಿಸಿದ್ದಾರೆ, ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ ಅಂತ ಹೇಳ್ತೀವಿ. ಹಾ, ಮಸ್ತಾಗಿದೆ. ನನ್ ಫಸ್ಟ್ ಟೈಮ್ ಈ ತರ ತೆಲುಗು ಮೂವೀಸ್ಗೆಲ್ಲ ಬಂದಿರೋದು, ಸಕಲಾಗಿದೆ, ಮಸ್ತಾಗಿದೆ ಬ್ರೋ. ಇಂಡಿಯನ್ ಸಿನಿಮಾದಲ್ಲಿ ಸ್ಟಾರ್ ವಾರ್ಸ್ ಅದು ಇದು ನೋಡ್ತಿದ್ವಿ ಮುಂಚೆ, ಅದನ್ನ VFX ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನಮ್ಗೆ ಏನಂದ್ರೆ ಮಹಾಭಾರತ ಸ್ವಲ್ಪ ಅಷ್ಟು ನೀಟಾಗಿ ಗೊತ್ತಿರದಲ್ಲೇ ಇದ್ರದ್ದು. ಸೊ ನಾನ್ ತೆಲುಗು ಪೀಪಲ್ ಇದ್ರೆ ಸಬ್ಟೈಟಲ್ ಅಲ್ಲಿ ನೋಡಿಲ್ಲ ಅಂದ್ರೆ ಕ್ಲೈಮ್ಯಾಕ್ಸ್ ಎಲ್ಲ ಅಷ್ಟು ನೀಟಾಗಿ ಗೊತ್ತಾಗಲ್ಲ. ಬಟ್ VFX ಆಲ್ ಇಸ್ ಪ್ರಿಟಿ ಗುಡ್, ನೋಡ್ಬೋದು. ಇಟ್ಸ್ ಆಲ್ ನೈಸ್, ಗೂಸ್ ಬಂಪ್ಸ್ ಎಲಿಮೆಂಟ್ಸ್ ಇದೆ ಅಲ್ಲಿ ಇಲ್ಲಿದೆ. ಕ್ಲೈಮ್ಯಾಕ್ಸ್ ಎಲ್ಲ ನಮ್ಗೆ ಇನ್ನೂ ಕ್ಲೀನ್ ಆಗಿ ಅರ್ಥ ಆಗ್ತಿಲ್ಲ ಏನಾಗಿದೆ ಅಂತ. ಯಾಕಂದ್ರೆ ಮಹಾಭಾರತ ಮತ್ತೆ ಪೋಸ್ಟ್ ಅಪೋಕ್ಯಾಲಿಪ್ಟು ಮತ್ತೆ ಹಿಸ್ಟ್ರಿ ಎಲ್ಲ ಸೇರ್ಸ್ ಮಾಡಿದ್ದಾರೆ. ಎಕ್ಸ್ಪೆರಿಮೆಂಟ್ ತುಂಬಾ ಚೆನ್ನಾಗಿದೆ, ನಾವು ಪ್ರಾಬಬ್ಲಿ ಇನ್ನೊಂದ್ಸತಿ ನೋಡ್ಬೇಕು ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೇಮ್ ಯಾ, ಇಟ್ಸ್ ವೆರಿ ಗುಡ್ ಅಂಡ್ ಪ್ರಭಾಸ್ ಲಾಸ್ಟ್ ಸೀನ್ ಇಸ್ ವೆರಿ ಎಕ್ಸಲೆಂಟ್. ಯು ವಿಲ್ ಗೆಟ್ ಎ ಗೂಸ್ ಬಂಪ್ಸ್ ಇನ್ ಟಾಪ್. ಹಾಲಿವುಡ್ ಏನೂ ಇಲ್ಲ, ಫಸ್ಟ್ ಹಾಫ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ದಾನೆ, ಸೆಕೆಂಡ್ ಹಾಫ್ ಅಂತೂ ಹಾಲಿವುಡ್ ಮೂವಿನೂ ಏನೂ ಇಲ್ಲ ಇದ್ರ ಮುಂದೆ. ಅಷ್ಟು ಚೆನ್ನಾಗಿ ತೆಗೆದಿದ್ದಾನೆ ನಾಗಶ್ವಿನ್ನು, ರಾಜಮೌಳಿ ಬಿಟ್ಟರೆ ನಮ್ಮ ತೆಲುಗು ಇಂಡಸ್ಟ್ರಿದಲ್ಲಿ ಇವರು ಚೆನ್ನಾಗಿ ತೆಗೆಯೋ ಡೈರೆಕ್ಟರ್ಸ್ ಇಲ್ಲ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿತ್ತು, ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಪ್ರಭಾಸ್ ಸ್ವಲ್ಪ ಆಕ್ಷನ್ ಚೆನ್ನಾಗಿರುತ್ತೆ, ಸ್ವಲ್ಪ ಹಳೆ ಕಾಲ ಟೈಪ್ ಆಗಿ ಕಾಣಿಸ್ತು. ಅಮಿತಾಬ್ ಬಚ್ಚನ್ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟು, ನಾನು ಜಾಸ್ತಿ ರಿವೀಲ್ ಮಾಡಕ್ ಆಗಲ್ಲ. ಫುಲ್ ಹಾಲಿವುಡ್ ತರ ಸ್ಟಾರ್ ವಾರ್ಸ್ ಅದೆಲ್ಲ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡೋರೆ, ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡ ಹಿಟ್ ಆಗುತ್ತೆ. ಸ್ಟೋರಿ ಸ್ವಲ್ಪ ಸ್ಲೋ ಅಂತಾನೆ ಹೇಳ್ಬೇಕು, ಎಲ್ಲ ಗೊತ್ತಿರೋದೆ ಪುರಾಣದ ಬಗ್ಗೆ ಗೊತ್ತಿರೋದು, ರಾಮಾಯಣ ಮಹಾಭಾರತದ ಪೋರ್ಷನ್ಸ್ ತುಂಬಾ ಚೆನ್ನಾಗಿದೆ, ಮಕ್ಳಿಗೆ ತೋರಿಸ್ಬೋದು.